ಸದಲ್ಗಾ ಪ್ರೌಢಶಾಲೆಯ 2000ನೇ ಸಾಲಿನ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಸಂತೋಷ ಉತ್ಸಾಹದಿಂದ ಜರುಗಿತು. 2000ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು 21 ವರ್ಷಗಳ ನಂತರ ಸೇರಿ ಸ್ನೇಹ ಸಮ್ಮೇಳನವನ್ನು 2000ನೇ ಸಾಲಿನ ವಿದ್ಯಾರ್ಥಿ ಬಳಗದವರು ಆಯೋಜಿಸಿದರು. ಬಹು ವರ್ಷದಿಂದ ಬಂದ ಮಿತ್ರರು ಹಾಗೂ ಶಿಕ್ಷಕರು ತುಂಬಾ ಸಂತಸದಿಂದ ಹಳೆ ನೆನಪುಗಳಿಂದ ತುಂಬಿ ಹೋಗಿದ್ದರು. ತಮಗೆ ಶಿಕ್ಷಣ ನೀಡಿದ ಎಲ್ಲ ಶಿಕ್ಷಕರನ್ನು ಕರೆಯೋಲೆ ಕೊಟ್ಟು ಅಧ್ಯಕ್ಷರು, ಅತಿಥಿ ಹಾಗೂ ಶಿಕ್ಷಕರೊಂದಕ್ಕೆ ಪುಷ್ಪ ಹಾಕುವುದರ ಮುಖಾಂತರ ಭರ್ಜರಿ ಸ್ವಾಗತ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಬಿಎ ಗುಂಡಕಲ್ಲೆ ಹಾಗೂ ಮುಖ್ಯ ಅತಿಥಿ ಸ್ಥಾನವನ್ನು ಪ್ರಕಾಶ್ ಪಾಟೀಲ್ ಇವರು ವಹಿಸಿದ್ದರು. ಕಾರ್ಯಕ್ರಮವನ್ನು ಸರಸ್ವತಿ ಫೋಟೋ ಪೂಜೆ ಮಾಡಿ ದೀಪ ಪ್ರಜ್ವಲನೆ ಮಾಡಿ ನಂತರ ಸದರಿ 2000ನೇ ಸಾಲಿನ ಶಿಕ್ಷಕರೊಂದದಲ್ಲಿ ಹಾಗೂ ವಿದ್ಯಾರ್ಥಿ ಬಳಗದಲ್ಲಿ ಮೃತ ಹೊಂದಿದವರಿಗೆ ಶ್ರದ್ಧಾಂಜಲಿ ಕೋರಲಾಯಿತು. ಕಾರ್ಯಕ್ರಮದಲ್ಲಿ ಭಾಗಿಯಾದ ಅಧ್ಯಕ್ಷ, ಮುಖ್ಯ ಅತಿಥಿ, ಶಿಕ್ಷಕರೊಂದಕ್ಕೆ ಮತ್ತು ಸೈನ್ಯದಲ್ಲಿ ಸೇರಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಸತ್ಕಾರ ಮಾಡಲಾಯಿತು. ಹಾಗೂ ಹಳೆಯ ವಿದ್ಯಾರ್ಥಿಗಳಿಂದ ಶಾಲೆಗೆ ಕಾಣಿಕೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸದಲ್ಗಾ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಆದ ಪ್ರಕಾಶ್ ಪಾಟೀಲ್ ಇವರು, ನಮ್ಮ ಕುಟುಂಬದಲ್ಲಿ ಸುಮಾರು ಸದಸ್ಯರು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವುದರ ಮುಖಾಂತರ ಶಿಕ್ಷಣ ಪ್ರೇಮಿಗಳಾಗಿ ಹೊರಹೊಮ್ಮಿದ್ದಾರೆ. ಹಾಗೂ ನಮ್ಮ ಸದಲ್ಗಾ ಶಿಕ್ಷಣ ಸಂಸ್ಥೆಯು ಬೃಹತ್ ವಿದ್ಯಾರ್ಥಿಗಳ ಬಳಗವನ್ನು ಹೊಂದಿದ್ದಕ್ಕಾಗಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಸಮಾರಂಭವನ್ನು ಮಾಡಿ ಎಲ್ಲರನ್ನು ಸೇರಿಸುವ ಪ್ರಯತ್ನ ಮಾಡುತ್ತಿದ್ದೇವೆ ಎಂದರು. ಬಿಎಸ್ ಗುಂಡಕಲ್ಲೆ ಸರ್, ಪತ್ತಾರ್ ಸರ್, ಅಗರೆ ಮೇಡಂ ಮಾತನಾಡಿ ಮಕ್ಕಳಿಗೆ ಗುರುವಂದನಾ ಉಪದೇಶ ಮಾಡಿದರು. ಮತ್ತು ಇವತ್ತಿನ ಕಾರ್ಯಕ್ರಮವನ್ನು ಆಯೋಜಿಸಿ ಮಾಡಿದಂತ 1999 ಮತ್ತು 2000 ಬ್ಯಾಚಿನ SSLC ವಿದ್ಯಾರ್ಥಿಗಳೇ, ನನಗೆ ಒಬ್ಬರು ಹೇಳಿದ ಅಂದ್ರೆ, ನಾವು ಈ ಬ್ಯಾಚ್ ವಿದ್ಯಾರ್ಥಿಗಳು ಅಷ್ಟಲ್ಲ, ನಮ್ಮ ಸಂಘ ಯಾರು ಕನ್ನಡ ಶಾಲೆ ಅವರು ಕಲ್ತಿದಾರ ಅವ್ರು ನಾವು ಕಲ್ತಿದ್ದೇವೆ ಅಂತ ಹೇಳಿ ಅವರಿಗೂ ಕೂಡ ನಿಮ್ಮ ಬ್ಯಾಚ್ ಅಂತ ನನ್ನ ಭಾಗ್ಯ. 1999 SSLC ಬ್ಯಾಚ್ ಅಂದ್ರೆ 1999 ಸೆಪ್ಟೆಂಬರ್ 5 ಟೀಚರ್ಸ್ ಡೇ ದಿವಸ ನನಗ ಬೆಳಗಾವಿ ಜಿಲ್ಲಾ ಪ್ರಶಸ್ತಿ ಪತ್ರ ಸಿಕ್ಕಿದೆ. ಆದರ್ಶ ಶಿಕ್ಷಕ ನನ್ನ ಪ್ರಶಸ್ತಿ ಸಿಕ್ಕ ದಿವಸ ನನಗ ನಿಮ್ಮ ಬ್ಯಾಚ್ ಕೊನೆಯದು SSLC ತನಕ ಕಲಿಸಿದ ಬ್ಯಾಚ್ ಕೊಡಲಿಲ್ಲ, ಮುಂದಿನ ಬ್ಯಾಚ್ ಕಲಿಸಲು ಆದ್ರೆ ಜನೇವರೇನಾಗಿದ್ದಾರೆ. 2001 ಇರ್ಲಿ, ಈಗ ನನ್ನ ಕೆಲಸ ಒಂದ ನನ್ನ ಯಾರಂತೆ ಮುಜಾವರ್ ಸರ್ ಅವ್ರು ಹೇಳಿದ್ರು. ಮುಜಾವರ್ ಸರ್ ಒಂದು ಸಂದೇಶ ನನಗೆ ಕಳಿಸಿದ್ರು, ಇದೊಂದು ಪತ್ರ ಐತಿ, ಅನುಕೂಲ ಆದ್ರೆ ಓದ್ರಿ, ಟೈಮ್ ಆಫ್ ಆಗಿದ್ರೆ ಬಿಟ್ಟು ಬಿಡ್ರಿ ಅಂತ ಹೇಳಿದ್ರು. ಅವ್ರ ಸಂದೇಶದಾಗ ಒಟ್ಟು 3 ಸಲ ನಾನು ಹೇಳಿದ್ರು. ಅವ್ರ ಸಂದೇಶ ನನ್ನ ಕೂಡ ಸಹೋದ್ಯೋಗ ಮಾಡಿ ತೀರಿಕೊಂಡಂತ ಎಲ್ಲ ಶಿಕ್ಷಕ ಬಂಧುಗಳಿಗೆ ನನ್ನ ಶ್ರದ್ಧಾಂಜಲಿಗಳು. ಎರಡನೇದ 1999 ಮತ್ತು 2000 ವಿದ್ಯಾರ್ಥಿಗಳಲ್ಲಿ ಯಾರಾದರೂ ಮೃತರಾಗಿದ್ದರೆ ಅವರ ಆತ್ಮಕ್ಕೂ ಕೂಡ ನಾನು ಶಾಂತಿಯನ್ನು ಕೊಡುತ್ತೇನೆ. ಎರಡನೇದಾಗಿ ಅವರ ನಾನು ಅವರ ಸಾಹಿತ್ಯ ಶಿಕ್ಷಕರಾದರೂ ಸಾಹಿತಿಯಲ್ಲಿ ನೀತಿ ಬೋಧನೆ ನಾವು ಮಾಡಬೇಕು ಅಂತ ಸಿಕ್ಕ ಅವಕಾಶ ಸಿಕ್ಕ ಅವರ ನೀತಿಯನ್ನ ಹೇಳ್ತಾ ಹೇಳ್ತಾ ಅವರ ತಿಳಿಯೋದು ವಿಚಾರ ಹೇಳಿದ ಅಂತಂದ್ರು ನೀತಿ ಬೋಧನೆ ಮಾಡ್ಬೇಕಂತಂದ್ರು ಹೇಳಿದ್ರು. ಅವ್ರ ತೆಗೆ ವಿಚಾರ ಬಂತು, ಈಗಿನ ಯುಗ ನಮ್ಮ ಕಾಲದ ಯುಗ ಅಲ್ಲ, ಈಗಿನ ಯುಗ ಮೊಬೈಲ್ ಯುಗ, ನಿಮಗೆ ನೀತಿ ನಿಮ್ ಕೈಯಲ್ಲಿ ಅದ, ಅದನ್ನ ತಂದು ನೋಡ್ರಿ. ಅಲ್ಲಿಗೆ ಮಕ್ಕಳಿಗೆ ಹೇಳುವಂತ ನನ್ನ ಸಂದೇಶ ಪೂರ್ತಿ ಆಗ್ತದ ಅಂತ ಹೇಳಿ ಅದನ್ನ ನಾ ಸಂಕ್ಷಿಪ್ತದಲ್ಲಿ ಹೇಳ ಬಯಸಿದ. ಅದಕ್ಕೆ ನಾನೇ ಹೆಚ್ಚು ಏನು ಮಾತಾಡೋದಲ್ಲ, ನಾನು 1998 ನಾನು ನಿವೃತ್ತಿ ಆದೆ. ಆಗ ನಿವೃತ್ತಿ ಆಗಿ ಈಗ 23 ವರ್ಷ ಆಗಿದೆ, ನನಗೆ ಈಗ 81 ವರ್ಷ ವಯಸ್ಸು.
ಮತ್ತು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಸನಾತನ ಧರ್ಮವನ್ನು ದೇಶ ವಿದೇಶಗಳಲ್ಲಿ ಸಿಂಹ ಗರ್ಜನೆಯಂತೆ ಗರ್ಜಿಸಲು ವೇದಾಂತ ಕೇಸರಿ ಆದ ಕನಿಷ್ಠ ಒಂದು 200 ಶಾಸಕರನ್ನು ಬರಬಾರಿ ಕಟ್ಟೆಗಳನ್ನ ಉತ್ತ ಬೆಳೆಯಲು ಮತ್ತೆ ಮತ್ತು ಯಾರಿಗೆ ನಮಸ್ಕಾರ ಮಾಡಿ. ನಾನಂತೂ ಯಾವಾಗ್ಲೂ ಈ ಗುರುವರ್ಗಕ್ಕೆ ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ಗೋವಿಂದ ಅಂತಂದ್ರೆ ಆ ಪರಮಾತ್ಮನ ದರ್ಶನ ಮಾಡಿ ಕೊಡುವುದೇ ಅಥವಾ ಸಾಕ್ಷಾತ್ಕಾರ ಮಾಡಿಸಿ ಕೊಡುವುದೇ ಆ ಗುರು ಅಂತ ಹೇಳುವ ಆ ಕಬೀರ್ದಾಸರ ದೊಹೆಯನ್ನ ನೆನಪಿಸಿಕೊಳ್ತಾ ಈ ಸಮಸ್ತ ಗುರುವೃಂದಕ್ಕೂ ನಮಸ್ಕರಿಸುತ್ತಾ ಈ ಒಂದು ಸ್ನೇಹ ಸಮ್ಮೇಳನ ಈ ಒಂದು ನಮ್ಮೆಲ್ಲರ ಗೆಟ್ ಟುಗೆದರ್ ಪ್ರೋಗ್ರಾಮ್ ವರ್ಷಗಳ ಕಾಲ ನಾವು ನೀವೆಲ್ಲರೂ ಏನೇನೋ ತಪ್ಪು ಸರಿ ಎಲ್ಲವನ್ನೂ ತಿದ್ದುಕೊಂಡು ಹಾಗೆ ನಮಗೆ ತಪ್ಪು ಮಾಡಿದ ಕ್ಷಣದಲ್ಲಿ ಕ್ಷಮೆ ಮಾಡಿ ಅದು ತಪ್ಪು ಸರಿ ಅನ್ನೋದನ್ನ ತಿಳಿಸಿಕೊಟ್ಟಂತ ಎಲ್ಲ ಗುರು ಹಿರಿಯರು ಇವತ್ತು ನಮ್ಮ ಮುಂದೆ ಇದ್ದಾರೆ. ಅವರಿಗೆಲ್ಲರಿಗೂ ನನ್ನ ನಮಸ್ಕಾರ. ಟೀಚರ್ಸ್ ಆರ್ ಲೈಕ್ ದ ಕ್ಯಾಂಡಲ್ಸ್, ದೇ ಬರ್ನ್ ದೆಮ್ಸೆಲ್ಫ್ ಅಂಡ್ ಗಿವ್ ಲೈಟ್ ಟು ದ ಸ್ಟೂಡೆಂಟ್ಸ್. ಇದರಂತೆ ತಮ್ಮ ಸತತ ಪ್ರಯತ್ನ ಪ್ರೀತಿ ವಾತ್ಸಲ್ಯದಿಂದ ನಮ್ಮ ಜೀವನ ನೆಮ್ಮದಿಯ ಜೀವನ ವಾತ್ಸಲ್ಯದಿಂದ ನೆಮ್ಮದಿಯ ಜೀವನದತ್ತ ನಡೆಸಲು ಸತತ ಶ್ರಮಿಸಿದ್ದಾರೆ. ನಮಸ್ಕಾರದ ಒಂದು ಭಾವನೆಯಿಂದ ಅಂದ್ರೆ ಅಷ್ಟೊಂದು ಗೌರವ ಅಷ್ಟೊಂದು ಹೆದರಿಕೆನೂ ಕೂಡ ಆದ್ರೆ ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಅಷ್ಟೊಂದು ಹೆದರಿಕೆ ಅನ್ನೋದು ಉಳಿದಿಲ್ಲ. ಇವತ್ತಿನ ವಿದ್ಯಾರ್ಥಿಗಳು ಶಿಕ್ಷಕರ ಜೊತೆ ಆತ್ಮೀಯತೆ ಅವರ ಸ್ವಲ್ಪ ನಾವು ಮಾತಾಡ್ಬೇಕಂತಂದ್ರೆ ಏನೋ ಒಂದು ಹೆದರ್ಕೊಂತ ಮಾತಾಡ್ತಿದ್ರು. ಇವನ್ ಸ್ಟಾಫ್ ರೂಮ್ ಸರ್ ಒಂದ್ 2 ಮಿನಿಟ್ ಲೇಟ್ ಆದಾಗ ಸ್ಟಾಫ್ ರೂಮ್ ಹೋಗ್ಬೇಕಂತ ನಾ ಹೋಗು ನೀ ಹೋಗು ಅಂದ್ರೆ ಅಷ್ಟೊಂದು ಹೆದರಿಕೆಯ ಭಾವನೆ ಹೆದರಿಕೆ ಅನ್ನೋದಿದ್ರೆ ಒಂದು ಗೌರವ ನೀಡುವಂತ ಒಂದು ವೇ ಡಿಫರೆಂಟ್ ಇದೆ. ಸೊ ಇಲ್ಲಿ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿಂದ ಎತ್ತ ಸಂಬಂಧವೇ ಎನ್ನುವಂತೆ ನಾವೆಲ್ಲರೂ ಎಲ್ಲೋ ಬೇರೆ ಬೇರೆ ಕಡೆ ಪ್ಲೇಸ್ ಇಂದ ಬಂದಿದೀವಿ. ಎಲ್ಲಾರು ಬೇರೆ ಬೇರೆ ಕಡೆ ಬಂದಿದ್ರು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲಾರು ಕೂಡಿ ಎಲ್ಲರೂ ಮುಖ ಪರಿಚಯ ಎಷ್ಟೋ ದಿನದ ನಂತರ ನೋಡಿ ಅದೇ ಒಂದು ಖುಷಿ ಒಂದ್ ರೀತಿ ಬೇರೆ ಇದೆ. ಇನ್ನ ಸ್ವಲ್ಪ 20 ಇಯರ್ಸ್ ಬ್ಯಾಕ್ ನಮ್ಮೊಂದು 8th, 9th, 10th ಹೈಸ್ಕೂಲ್ ಡೇಸ್ ಅನ್ನ ನಾನು ಎಲ್ರು ಹೇಳಿದಾಗ ನನಗೂ ಏನೋ ಹೇಳ್ಬೇಕನ್ನಿಸ್ತು. ಸೊ 8th, 9th, 10th ದೀಸ್ 3 ಇಯರ್ಸ್ ಆಗಿ ಚೆನ್ನಾಗಿ ಬರ್ಬೇಕಂದ್ರೆ ನನಗೆ ಅಂಜಿಕೆ ಹೆದರಿಕೆ ಅನ್ನೋದು ಯಾಕೆತ್ತು ಗೊತ್ತಿಲ್ಲ, ಬಟ್ ಹೆದರಿಕೆ ಇತ್ತು. ಆ ಹೆದರಿಕೆ ಯಾವಾಗ ಹೋಯ್ತಂದ್ರೆ ಯಾವಾಗ ನಾವು ಪದವಿ ಅಭ್ಯಾಸಕ್ಕೆ ಬಂದೇವಲ್ಲ ಬಾಗರಡಿ ಕಾಲೇಜ್ಗೆ ಅವಾಗ ಹೋಯ್ತು. ಇನ್ನು ಸ್ಕೂಲ್ ನೆನಪು ಮಾತನಾಡ್ಬೇಕಾದ್ರೆ ಎಲ್ಲ ಇನ್ನೂ ಜನ ಮಾತಾಡೋತಾರೆ, ಆದ್ರೆ ನಂದೇ ಆದ ಒಂದು ಕೆಲವೊಂದು ಅಂಶಗಳು ಇದಾವೆ ಅದನ್ನ ನಾನು ಮಾತಾಡ್ತೇನೆ. ಇಲ್ಲಿ ಕುಳಿತಂತ ಎಲ್ಲ ನಮ್ಮ ಆತ್ಮೀಯ ಶಿಕ್ಷಕರ ಇದ್ದಾರೆ, ಸಂಧಿ ಸರ್ ಆಗ್ಲಿ, ಚತುರಿ ಸರ್ ಆಗ್ಲಿ, ಬಿ ಎಂ ಭೋಜಿ ಸರ್, ಮೊತ್ತಾಳೆ ಸರ್, ಅಮೃತ್ ಸಮಾನ್ ಅವ್ರ ಸರ್, ಬಿ ಎ ಗುಣಕಲಿ ಅವರು,
ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರುಂದ ವಿದ್ಯಾರ್ಥಿಗಳು ಪತ್ರಕರ್ತರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀನಿವಾಸ ನವಲೆ, ಸ್ವಾಗತ ಭಾಷಣವನ್ನು ಶಶಿಗೌಡ ಹೊನಗೌಡ, ಪ್ರಾಸ್ತಾವಿಕ ಭಾಷಣವನ್ನು ಗೀತಾ ಚೌಗುಲೆ ಮತ್ತು ವಂದನಾರ್ಪಣೆಯನ್ನು ರಾಹುಲ್ ನಾಂದ್ರೆ ನಡೆಸಿಕೊಟ್ಟರು.